ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಡೀ ದೇಶ ಕಂಡ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಭಾರತವೆಂದರೆ ಬಡ ರಾಷ್ಟ್ರ, ಅವಿದ್ಯಾವಂತರ ಬೀಡು. ಭಾರತವೆಂದರೆ ತಾತ್ಸಾರ ಹೊಂದಿದ್ದ ಪಾಶ್ಚಿಮಾತ್ಯರಿಗೆ ಆ ಒಂದು ಕ್ಷಣ ಬೆವರು ಹರಿದುಬಿಟ್ಟಿತ್ತು. ಇಡೀ ವಿಶ್ವವೇ ಭಾರತದತ್ತ ಏಕಚಿತ್ತದಿಂದ ದಿಟ್ಟಿಸಿ ನೋಡಿದ್ದು ಸ್ವಾಮಿ ವಿವೇಕಾನಂದರ ಆ ಭಾಷಣದ ಗಾಂಭೀರ್ಯದ ವಾಕ್ಚಾತುರ್ಯಕ್ಕೆ. ಬನ್ನಿ ಹಾಗಿದ್ರೆ, ಅವತ್ತು ವಿಶ್ವದೆದುರು ಏಕಾಂಗಿಯಾಗಿ ಭಾರತಾಂಬೆಯನ್ನು, ಭಾರತೀಯರ ಕೆಚ್ಚಿದೆಯನ್ನು, ಸಂಪ್ರದಾಯವನ್ನು, ಜ್ಞಾನದ ನೆಲೆಬೀಡನ್ನು ಹೇಗೆಲ್ಲ ವರ್ಣಿಸಿದರು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. 1893 ಅಮೆರಿಕದ ಶಿಕಾಗೋ ಪಟ್ಟಣದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ ಎಂಬ ವಿಷಯ ಸುಮಾರು 4 ಹಿಂದೆಯೇ ಅವರಿಗೆ ತಿಳಿದಿತ್ತು. ಅಲ್ಲಿ ಹಿಂದೂ ಧರ್ಮದ ಸಾರವನ್ನು ತಿಳಿಸಬೇಕೆಂದು ನಿಶ್ಚಯಿಸಿದರು. ಪರ್ಯಟನೆಯ ಸಮಯದಲ್ಲಿ ಅವರಿಗೆ ಶಿಷ್ಯರಾಗಿದ್ದ ಹಲವರು ಶಿಕಾಗೋಗೆ ಹೋಗಲು ಬೇಕಾದ ನಿಧಿ ಸಂಗ್ರಹಣೆ ಮಾಡ್ತಾರೆ. ಖೇತ್ರಿ ಮಹಾರಾಜರು ಧನ ಸಹಾಯವನ್ನು ಮಾಡಿದ್ರು. ಅಮೆರಿಕಾಗೆ ಹೊರಡುವ ಮುನ್ನ ಗುರುಮಾತೆ ಶ್ರೀ ಶಾರದಾದೇವಿ ಅವರಿಗೆ ಪತ್ರ ಬರೆದು ಅವರ ಆಶೀರ್ವಾದವನ್ನು ಪಡಿತಾರೆ. ಮೇ ತಿಂಗಳು 1893 ಮುಂಬೈನಿಂದ ಅಮೆರಿಕಾಗೆ ಹಡಗಿನಲ್ಲಿ ಪ್ರಯಾಣಿಸ್ತಾರೆ. ಈ ಸಮ್ಮೇಳನದಲ್ಲಿ ಅವರು ಮಾಡಿದ ಕೇವಲ 5 ಭಾಷಣ ಅವರನ್ನು ಮಹಾನ್ ವಾಗ್ಮೇ ಎಂದು, ಭಾರತೀಯ ಜ್ಞಾನ ಭಂಡಾರದ ದೂತನೆಂದು ಪ್ರಸಿದ್ಧಿ ತಂದುಕೊಡ್ತು. ಅವರು ಅಲ್ಲಿದ್ದ ಸಭಿಕರನ್ನು ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಎಂದು ಸಂಬೋಧಿಸಿದಾಗ ಕಿವುಡುಗಚ್ಚಿಸುವ ಚಪ್ಪಾಳೆಯೊಂದಿಗೆ ಹರ್ಷೋದ್ಗಾರ ಸಭಾಂಗಣದ ಮೂಲೆ ಮೂಲೆಗಳಿಂದ ಕೆಲ ನಿಮಿಷಗಳು ಪ್ರತಿಧ್ವನಿಸಿತು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಇಟ್ ಫಿಲ್ಸ್ ಮೈ ಹಾರ್ಟ್ ವಿತ್ ಜಾಯ್ ಅನ್ಸ್ಪೀಕಬಲ್ ಟು ರೈಸ್ ಇನ್ ರೆಸ್ಪಾನ್ಸ್ ಟು ದ ವಾರ್ಮ್ ಅಂಡ್ ಕಾರ್ಡಿಯಲ್ ವೆಲ್ಕಮ್ ವಿಚ್ ಯು ಹ್ಯಾವ್ ಗಿವನ್ ಅಸ್. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ದ ಮೋಸ್ಟ್ ಎನ್ಷಿಯಂಟ್ ಆರ್ಡರ್ ಆಫ್ ಮಂಕ್ಸ್ ಇನ್ ದ ವರ್ಲ್ಡ್. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ದ ಮದರ್ ಆಫ್ ರಿಲಿಜನ್ಸ್. ಅಂಡ್ ಐ ಥ್ಯಾಂಕ್ ಯು in the name of the millions and millions of Hindu people of all classes and sects. ಅವರಲ್ಲಿ ಅನೇಕರು ಅವರ ಸ್ಪಷ್ಟವಾದ ಆಂಗ್ಲ ಭಾಷೆಯಲ್ಲಿ ಮಾತನಾಡಿದ ಉಪನ್ಯಾಸ ಹಲವರನ್ನ ಮಂತ್ರ ಮುಗ್ಧರನ್ನಾಗಿಸಿತು. ಇನ್ನು ಕೆಲವರು ಅವರ ವ್ಯಕ್ತಿತ್ವದಿಂದ ಪ್ರಭಾವಿತರಾದರು. ಅವರು ಮಾತನಾಡಿದ ಭಾಷಣ ಹೇಗಿತ್ತಂದ್ರೆ, ಅಮೆರಿಕದ ಸೋದರ ಸೋದರಿಯರೇ, ನೀವು ನನಗೆ ನೀಡಿದ ಉತ್ಸಾಹಯುಕ್ತ ಆಧಾರದ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಹೊರಟಾಗ ಪರಮಾನಂದ ನನ್ನ ಹೃದಯವನ್ನು ತುಂಬುತ್ತೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸಕಲ ಧರ್ಮಗಳ ಮಾತೆಯಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯಾಂತರ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಕಂಡುಬರುತ್ತಿರುವ ಸಹಿಷ್ಣುತಾ ಭಾವವನ್ನು ದೂರ ದೂರದ ದೇಶಗಳಿಂದ ಬಂದಿರುವ ಈ ಪ್ರತಿನಿಧಿಗಳು ತಮ್ಮೊಂದಿಗೆ ಒಯ್ದು ಪ್ರಸಾರ ಮಾಡ್ತಾರೆ ಎಂದು ಸಾರಿದ ಸ್ವಾಮಿ ವಿವೇಕಾನಂದರು, ಈ ವೇದಿಕೆಯ ಮೇಲಿನ ಭಾಷಣಕಾರರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎನ್ನುತ್ತಾರೆ. ಜಗತ್ತಿಗೆ ಸಹಿಷ್ಣುತೆಯನ್ನು, ಸರ್ವಧರ್ಮ ಸ್ವೀಕೃತಿಯನ್ನು ಬೋಧಿಸಿದ ಧರ್ಮಕ್ಕೆ ನಾನು ಸೇರಿರುವೆ ಎಂಬ ಹೆಮ್ಮೆ ನನಗಿದೆ. ನಾವು ಸರ್ವಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವಷ್ಟೇ ಅಲ್ಲದೆ ಸರ್ವ ಧರ್ಮಗಳು ಸತ್ಯವೆಂದು ನಂಬುತ್ತೇವೆ. ಎಲ್ಲ ಧರ್ಮಗಳ ಮತ್ತು ಭೂಮಿಯ ಮೇಲಿನ ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತರಿಗೂ ನಿರಾಶ್ರಿತರಿಗೂ ಆಶ್ರಯವಿತ್ತ ದೇಶಕ್ಕೆ ಸೇರಿದವನೆಂಬ ಹೆಮ್ಮೆ ನನ್ನದು. ರೋಮನ್ನರ ದಬ್ಬಾಳಿಕೆಗೆ ಗುರಿಯಾಗಿ ತಮ್ಮ ಪವಿತ್ರ ದೇವಾಲಯವು ನುಚ್ಚುನೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಇಸ್ರೇಲಿಯರ ಒಂದು ಗುಂಪನ್ನು ನಾವು ಆಶ್ರಯ ಕೊಟ್ಟು ಮಡಿಲಲ್ಲಿ ಇಟ್ಟುಕೊಂಡಿದ್ದೇವೆ ಎಂದು ಹೇಳಲು ನನಗೆ ಹೆಮ್ಮೆ. ಮಹೋನ್ನತ ಜರತುಷ್ಟ ಜನಾಂಗದ ಅವಶೇಷಕ್ಕೆ ಆಶ್ರಯವಿತ್ತ ಹಾಗೂ ಅವರನ್ನು ಈಗಲೂ ಪೋಷಿಸುತ್ತಿರುವ ಧರ್ಮಕ್ಕೆ ನಾನು ಸೇರಿದವನು ಎಂಬ ಹೆಮ್ಮೆ ನನಗಿದೆ. ಸೋದರರೇ, ನಾನು ಬಾಲ್ಯದಿಂದಲೂ ಪಠಿಸುತ್ತಿದ್ದ ಮತ್ತು ಈಗಲೂ ಲಕ್ಷಾಂತರ ಹಿಂದೂಗಳು ಪಠಿಸುವ ಶ್ಲೋಕವೊಂದರಿಂದ ಕೆಲ ಸಾಲುಗಳನ್ನು ಉದ್ಧರಿಸಿ ನಿಮಗೆ ಹೇಳ್ತೀನಿ. ತೈ ಸಾಂಖ್ಯಂ ಯೋಗ ಪಶುಪತಿ ಮತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪರಮ ಮಿದಮದಃ ಪತ್ಯ ಮಿತಿ ಚ ರುಚಿನಾಂ ವೈಚಿತ್ರ್ಯಾತ್ ರುಜು ಕುಟಿಲ ನಾನಾಪತ ಜುಷಾಂ ನೃಣಾಮೇಕೋ ಗಮ್ಯಃ ತ್ವಮಸಿ ಪಯಸಾಂ ಅರ್ಣವ ಇವ. ಅಂದರೆ, ಹೇ ಭಗವಂತ, ಭಿನ್ನ ಭಿನ್ನ ಸ್ಥಾನಗಳಿಂದ ಉದಿಸಿದ ನದಿಗಳೆಲ್ಲವೂ ಹರಿದು ಕೊನೆಯಲ್ಲಿ ಸಾಗರವನ್ನು ಸೇರುವಂತೆ ಮಾನವರು ತಮ್ಮ ತಮ್ಮ ವಿಭಿನ್ನ ಅಭಿರುಚಿಗಳಿಂದಾಗಿ ಅನುಸರಿಸುವ ಅಂಕುಡೊಂಕಿನ ಬೇರೆ ಬೇರೆ ದಾರಿಗಳೆಲ್ಲವೂ ಕೊನೆಗೆ ಬಂದು ನಿನ್ನನ್ನೇ ಸೇರುತ್ತವೆ. ಜಗತ್ತಿನಲ್ಲಿ ಇದುವರೆಗೆ ನಡೆಸಲ್ಪಟ್ಟ ಮಹಾದ್ಭುತ ಸಮ್ಮೇಳನಗಳಲ್ಲಿ ಒಂದಾದ ಇಂದಿನ ಈ ಸಭೆಯು
ಭಗವದ್ಗೀತೆಯು ಬೋಧಿಸಿರುವ ಈ ಅದ್ಭುತ ತತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಅದನ್ನೇ ಸಾರುತ್ತದೆ. ಯೇ ಯಥಾಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತ್ಯಾನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಅಂದರೆ ಯಾರು ಯಾರು ನನ್ನಲ್ಲಿಗೆ ಯಾವ ಯಾವ ಮಾರ್ಗದಿಂದ ಬರುತ್ತಾರೋ ಅವರನ್ನು ನಾನು ಅವರದೇ ಮಾರ್ಗದಿಂದ ತಲುಪುತ್ತೇನೆ. ಮಾನವರು ಅನುಸರಿಸುವ ಮಾರ್ಗಗಳೆಲ್ಲ ಕೊನೆಗೆ ಬಂದು ನನ್ನನ್ನೇ ಸೇರುತ್ತವೆ. ಗುಂಪುಗಾರಿಕೆ, ತಮ್ಮ ಮತದ ಬಗ್ಗೆ ದುರಭಿಮಾನ ಹಾಗೂ ಅದರ ಘೋರ ಪರಿಣಾಮದ ಧರ್ಮಾಂಧತೆಗಳು ಬಹುಕಾಲದಿಂದ ಈ ಸುಂದರ ಭೂಮಿಯನ್ನು ಆಕ್ರಮಿಸಿಕೊಂಡಿವೆ. ಅವು ವಿಶ್ವವನ್ನು ಹಿಂಸೆಯಿಂದ ತುಂಬಿ ಮತ್ತೆ ಮತ್ತೆ ಮಾನವನ ರಕ್ತದಿಂದ ತೋಯಿಸಿವೆ. ಅದೆಷ್ಟೋ ನಾಗರಿಕತೆಗಳನ್ನು ನಾಶ ಮಾಡಿವೆ, ದೇಶ ದೇಶಗಳನ್ನು ನಾಶ ಮಾಡಿವೆ, ದೇಶ ದೇಶಗಳನ್ನೇ ನಿರಾಶೆಯ ಕೂಪಕ್ಕೆ ತಳ್ಳಿವೆ. ಆ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವ ಸಮಾಜವು ಈಗಿರುವುದಕ್ಕಿಂತಲೂ ಎಷ್ಟೋ ಹೆಚ್ಚು ಮುಂದುವರಿದಿತ್ತು. ಆದರೆ ಈಗ ಆ ರಾಕ್ಷಸತನದ ಅಂತ್ಯಕಾಲ ಸಮೀಪಿಸಿದೆ. ಈ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥವಾಗಿ ಇಂದು ಬೆಳಗ್ಗೆ ಮೊಳಗಿದ ಗಂಠನಾದವು ಎಲ್ಲ ಬಗೆಯ ಮತಾಂಧತೆಗೆ ಮೃತ್ಯುಘಾತವನ್ನೀಯುವುದೆಂದು ಆಶಿಸುತ್ತೇನೆ. ಅದು ಖಡ್ಗ ಲೇಖನಿಗಳ ಮೂಲಕ ಸಂಭವಿಸುತ್ತಿರುವ ಹಿಂಸಾದ್ವೇಷಗಳಿಗೆ ಹಾಗೂ ಒಂದೇ ಗುರಿಯೆಡೆಗೆ ಸಾಗುತ್ತಿರುವ ಪಥಿಕರೊಳಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯುಘಾತವನ್ನೀಯುವುದೆಂದು ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ ಎಂದು ಪ್ರಬಲ ವ್ಯಕ್ತಿತ್ವದಿಂದ ಹಾಡಿ ಕೊಂಡಾಡಿಬಿಟ್ರು. ಈ ಭಾಷಣ ವಿವೇಕಾನಂದರ ಶಿಕಾಗೋ ಭಾಷಣವೆಂದೇ ಪ್ರಸಿದ್ಧವಾಯಿತು. ಈ ಭಾಷಣದಿಂದ ಅವರ ವರ್ಚಸ್ಸು, ಆಧ್ಯಾತ್ಮಿಕ ತೇಜಸ್ಸು ಎಷ್ಟಿತ್ತು ಎಂದು ಅರಿವಾಗುತ್ತೆ. ಇದಾದ ನಂತರ ಶ್ರೀಮಂತರು, ವಿದ್ವಾಂಸರು, ಧರ್ಮಾನುಯಾಯಿಗಳು ಸ್ವಾಮೀಜಿಯನ್ನು ತಮ್ಮ ತಮ್ಮ ಮನೆಗೆ ಆಹ್ವಾನಿಸ್ತಾರೆ, ಅವರ ವರ್ಚಸ್ಸಿಗೆ ಮಾರು ಹೋಗ್ತಾರೆ. ಶಿಕಾಗೋ, ಸೇಂಟ್ ಲೂಯಿಸ್, ಡೆಟ್ರಾಯಿಟ್, ಬೋಸ್ಟನ್, ವಾಷಿಂಗ್ಟನ್, ನ್ಯೂಯಾರ್ಕ್ ನಗರಗಳಲ್ಲಿ ಉಪನ್ಯಾಸಗಳನ್ನು ನೀಡ್ತಾರೆ. ಪಾಶ್ಚಿಮಾತ್ಯರ ಕೆಲವು ಜೀವನ ವಿಧಾನಗಳನ್ನು ಟೀಕಿಸಿದ್ದರಿಂದ ಕೆಲವು ಪತ್ರಿಕೆಗಳು ಅವರ ಬಗ್ಗೆ ಖಾರವಾಗಿ ಬರೀತಾವೆ. ಅದಕ್ಕೆ ಸ್ವಾಮೀಜಿ ಸ್ವಲ್ಪವೂ ವಿಚಲಿತರಾಗಲಿಲ್ಲ. ಅವರನ್ನೆಲ್ಲ ವಿಶ್ವಾಸದಿಂದಲೇ ಎದುರಿಸ್ತಾರೆ. ಅಲ್ಲಿಂದ ಇಡೀ ವಿಶ್ವದೆದುರು ಭಾರತದ ಪ್ರೌಢಿಮೆ ಗರಿಬಿಚ್ಚಿ ವಿಜೃಂಭಿಸಿಬಿಡ್ತು. ಇಂದಿಗೂ ಆ ಭಾಷಣಕ್ಕೆ ಸರಿಸಾಟಿಯಾದುದು ಬರಲೇ ಇಲ್ಲ. ಅಂತಹ ಮೇರು ವ್ಯಕ್ತಿತ್ವ ವಿವೇಕಾನಂದರದ್ದು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಜೈ ಸನಾತನ, ಟೇಕ್ ಕೇರ್, ನಮಸ್ಕಾರ. And point out to him that upon the banner of every religion will soon be written, in spite of resistance, help and not fight, assimilation and not destruction, harmony and peace and not dissension.